ಇವಾಗ ಹೇಳ್ತೀನಿ, ಅವ್ರು ಇನ್ನೂ ಕೂಡ ಯಾವ್ದಾವ್ದು ವೈಯಕ್ತಿಕವಾಗಿದೆ ಏನೇನಿದೆ ಅದನ್ನೇ ಮಾಡ್ತಕ್ಕಂಥ ಸಾಧನೆಗಳು, ಅವರು ಏನೋ ಕಾರ್ಯಕ್ರಮಗಳನ್ನ ಜನಗಳಿಗೆ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಅವರು ಮತಯಾಚನೆ ಮಾಡೋದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕ್ಷೇತ್ರದ ಪ್ರತಿನಿಧಿಸುತ್ತಿರುವ ನಾವು ಚಾಮರಾಜನಗರ ಲೋಕಸಭಾ ಅಂದ್ರೆ ಮೈಸೂರು ಜಿಲ್ಲೆಗೆ 4, ಇಲ್ಲಿ 4 ವಿಧಾನಸಭೆ ಕ್ಷೇತ್ರ ಬರುತ್ತದೆ. ಆ ಜಿಲ್ಲೆ ಆ ಕ್ಷೇತ್ರಕ್ಕೆ ನಾವು ಸಂಸದರಾದ್ರೆ ಎಲ್ಲರೂ ಕೂಡ ಸಮಾನವಾಗಿ ನೋಡಿ ಅತಿ ಹೆಚ್ಚು ಕೆಲಸ ಎಲ್ಲರಿಗೂ ಮಾಡಬೇಕಾಗುತ್ತೆ. ಒಂದೇ ಜಿಲ್ಲೆಗೆ ಸೀಮಿತವಾಗಿರೋಕ್ಕೆ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಜನಗಳ ಅದು ಅನಿಸಿಕೆ ಇರ್ಬೋದು. ಎಲ್ಲರೂ ಕೂಡ ಏನೋ ಅಭಿವೃದ್ಧಿ ಮುಂದೆ ಎಲ್ಲ ಕ್ಷೇತ್ರಗಳಿಗೂ ನಮ್ಮ ಮಾನ್ಯ ಪ್ರಸಾದ್ ಸಾಹೇಬರು ಮತ್ತು ನಮ್ಮ ದೇವಾಲಯದ ರೋಡ್ಯಾಂಡ್ ಸಾಹೇಬರು ಇವರೆಲ್ಲ ಒಂದು ಮಹತ್ವದ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಬಿಟ್ಟು ನಮ್ಮ ರೋಡ್ಯಾಂಡ್ ಸಾಹೇಬರು ಮತ್ತೆ ಕೆಲಸ ಮಾಡಿ ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿರೋದು ಅವ್ರ ದಾರಿಯಲ್ಲಿ ನಡೆಯೋದು ಪ್ರಯತ್ನ ಎಲ್ಲ ಸಮವಾಗಿ ತಗೋಬೇಕು. ಎಲ್ಲರೂ ಜೊತೆಯಾಗಿ ತಗೊಂಡು ಕೆಲಸ ಕಾರ್ಯಗಳೆಲ್ಲ ಈಗ ಯಾವ ಅಜೆಂಡದ ಮೇಲೆ ತಾವು ಮತ ಕೇಳ್ತಾ ಇದ್ದೀರಾ ಸರ್? ಅಂದ್ರೆ ಸಿದ್ದರಾಮಯ್ಯ ಗ್ಯಾರಂಟಿಗಳ ಅಥವಾ ಮಹಾದೇವ ಸಮಕ್ಕೆ ಯಾವ ಅಜೆಂಡಾ ಈ ಒಂದು ಚುನಾವಣೆ ಒಂದು ಕೊಟ್ಟಾಗುತ್ತೆ ಏನು ಕೇಳ್ತೀರಾ? ಮಾಡಿದಂತ ಕೆಲಸಗಳನ್ನ ನಮ್ಮ ಸಾಹೇಬರು ಮುಖ್ಯಮಂತ್ರಿಗಳು ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಏನೋ ನಾವು ಭರವಸೆಗಳನ್ನ ಕೊಟ್ಟಿದ್ದಾರೆ. ಇಂಗ್ಲೀಷ್ ಇರೋದು ಲಕ್ಷಾಂತರ ಜನ ಚೆನ್ನಾಗಿದ್ದಾರೆ. ಅದು ಕೂಡ ನಮಗೆ ಮುಖ್ಯವಾಗಿ ಚುನಾವಣೆ ಒಂದು ಪ್ರಣಾಳಿಕೆಯನ್ನು ಮಾಡಿದಂಥ ವಿಷಯ ಕೂಡ ನಾವು ಜನಗಳ ಜೊತೆ ಚರ್ಚೆ ಮಾಡುವಂಥದ್ದು. ಅದಕ್ಕಿಂತ ನಮ್ಮ ತಂದೆಯವನ್ನು ಕೂಡ ಈ ಭಾಗದ ಜನ 40 ವರ್ಷ ಅದನ್ನು ಬೆಳೆಸಿರೋವಂಥದ್ದು. ಹಾಗೆ ನಾನು ಇವ್ರಿಗೆ ಇದ್ದೀನಿ ಜನಗಳ ಜೊತೆ ನನ್ನ ಕಾರ್ಯಗಳನ್ನ ನಾನು ನರಸೀಪುರ ಕೊರಳ ನಂಜನಗೂಡು ಆ ಕಡೆ ಹೆಚ್ಚು ನಮ್ಮ ತಾಲೂಕಿರೋದ್ರಿಂದ ಅಲ್ಲಿ ಕೂಡ ಜನಗಳಿಗೆ ಈ ಕಡೆ ಬಂದವರಿಗೆ ನನ್ನ ಏನು ಕೆಲಸ ಕಾರ್ಯಗಳ ಪರಿಚಯ ಇರೋದ್ರಿಂದ ಯುವಕನಾಗಿರೋದ್ರಿಂದ ಇದೆಲ್ಲ ಸೇರಿ ಒಟ್ಟಾಗಿ ಸೇರಿ ನಮಗೆ ಅತಿ ಹೆಚ್ಚು ಮತಗಳನ್ನ ಜನ ಸರ್. ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಕೂಡ ಬಂದಿದ್ದರು. ಬಂದಂತಹ ಸಂದರ್ಭದಲ್ಲಿ ಓದಲೆಲ್ಲ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ, ಬಾಲರಾಜನ ಆಯ್ಕೆ ಮಾಡಿ, ಸ್ಥಳೀಯರ ಆಯ್ಕೆ ಮಾಡಿ ಅಂದ್ರೆ ನಾವು ಸ್ಥಳೀಯರಲ್ವಾ, ನಾವು ಒಳ್ಳೆ ವ್ಯಕ್ತಿ ಅಲ್ವಾ? ಅವ್ರ ಅರ್ಥ ಏನು ಸರ್? ಯಾರು ಹೇಳೋದು ಒಳ್ಳೆ ವ್ಯಕ್ತಿ ಅಲ್ಲ, ಅವ್ರು ಒಳ್ಳೆ ವ್ಯಕ್ತಿ ಅಂದ್ರೆ ಏನು ಅರ್ಥ ಅಂತ ಅವ್ರನ್ನೇ ಕೇಳೋದು. ಈಗ ಸ್ಥಳೀಯರ ನಾವು ಕೂಡ ತರಬಹುದು, ಸ್ಥಳೀಯ ಕ್ಷೇತ್ರಕ್ಕೆ ಬರೋದು ಕೂಡ ತಾಲೂಕು ಒಳ್ಳೆಯ ಅಭ್ಯರ್ಥಿ ಅಂತ ಯಾವ ತಂದೆಯವರ ಹೆಸರು ಎಲ್ಲೂ ಬಳಕೆಯನ್ನು ಮಾಡೋಕ್ಕೂ ಮಾಡಿಬಿಡಿ ಅಂತ ಅವ್ರಿಗೆ ಹೇಳಿರೋದು. ಅವರು ಒಂದು ನಾನು ಅವರ ಸ್ನೇಹಿತರು ಹೇಳಿ ಬೆಂಬಲಿಗರೆಲ್ಲ ನಮಗೆ ಬೆಂಬಲವನ್ನು ಕೊಡಿ ಅಂತ ಮತಯಾಚನೆ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ವಿ. ಅವ್ರ ಅಷ್ಟೊಂದು ತಾವು ಆತ್ಮೀಯತೆ ಮೇಲೆ ಅವ್ರ ಮಗನಾದಂಥ ದರ್ಶನ್ ಅವರಿಗೆ ನಾವು ಕಾಂಗ್ರೆಸ್ ಟಿಕೆಟ್ ಕೊಟ್ಟ ಮೇಲೆ ಅವ್ರ ಪರ ಬಂದು ಪ್ರಚಾರ ಮಾಡಿ ನಾನು ಯಾವುದೇ ಪಕ್ಷದಲ್ಲಿ ಕೂಡ ಆತ್ಮೀಯ ಸ್ನೇಹಿತರ ಮಗ ಇವತ್ತು ಚುನಾವಣೆಗೆ ನಿಂತಿದ್ದಾರೆ, ಅವ್ನ ಪರ ನಾನು ಕೆಲಸವನ್ನು ಮಾಡಬೇಕು ಅಂತೇಳಿ ಮಾಡಿ ಈಗ ಅವ್ರಿಗೆ ಕೇಳೋಕ್ಕೆ ಒಂದು ನೈತಿಕತೆ ಇದೆ. ಮಗನ ವಿರುದ್ಧ ಕೆಲಸವನ್ನು ಮಾಡಿ ಈಗ ಅವರು ಚುನಾವಣೆಗೆ ನಿಂತಿರೋ ಸಂದರ್ಭದಲ್ಲಿ ಅವ್ರ ಹೆಸರನ್ನ ನಾನು ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಅವ್ರ ಹೆಸರನ್ನ ಎಲ್ಲೂ ಕೂಡ ಅವರು ಬಳಸಬಾರ್ದು, ಆ ಹೆಸರನ್ನ ಎಲ್ಲೂ ಕೂಡ ತೆಗಿಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆ ಬೆಂಬಲಿಗರ ಸಂಘದ ಅಧ್ಯಕ್ಷರು ಬೆಂಬಲಿಗರೆಲ್ಲ ಆಗಿದ್ದೀರಾಗಲೇ ಅವರ ಏನು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಅದನ್ನು ಬೆಂಬಲಿಸಿಲ್ಲ. ನಾವು ಕಾಂಗ್ರೆಸ್ ಪಕ್ಷ, ಯಾಕೆಂದರೆ ರೋಹಣ್ ಸಾಹೇಬ್ರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಮೇಲೆ ಹೇಳ್ಕೊಂಡಿರೋದು ನಮಗೆ ತಾಯಿ ಬಂದರೆ ಕಾಂಗ್ರೆಸ್ ಪಕ್ಷ ಅಂತ ಅದೇ ಹೇಳ್ಕೊಂಡು ಬಂದಂತೆ. ಅದು ಯಾವುದೇ ಕಾರಣಕ್ಕೂ ಅವ್ರಿಗೆ ಬದುಕಿದ್ರು ಕೂಡ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ತಿದ್ರೆ ಏನು, ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರ ಹೆಸರು ಬಳಕೆ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ತಮ್ಮ ಮುಖಾಂತರ ಹೇಳ್ಬೋದು. ಅಭಿವೃದ್ಧಿಗಳು ನಮಗೆ ಶ್ರೀರಕ್ಷೆಗೆ ನಮ್ಮ ಕೈ ಹಿಡಿದವೆ. ಕಾಂಗ್ರೆಸ್ನವರು ಹಿಂದೂ ಮತ್ತು ಹಿಂದುತ್ವದ ವಿರೋಧಿಗಳನ್ನು ಪದೇ ಪದೇ ಬಿಜೆಪಿ ಆರೋಪ ಮಾಡ್ತಾರೆ. ನಾವು ಯಾವುದೇ ಒಂದು ನೋಡಿ ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೆ ಅವರು ಸ್ವತಂತ್ರವನ್ನು ಕೊಟ್ಟಿರುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲ ನಾನಾ ಒಂದೇ ಧರ್ಮ ನಾನಾ ಧರ್ಮಗಳು ನಾನಾ ಜಾತಿಗಳಿರುವಂಥದ್ದು ಅದಕ್ಕೆ ಭಾರತವನ್ನು ಒಂದು ಶ್ರೇಷ್ಠ ರಾಷ್ಟ್ರ ಅಂತ ಕರೆಯುವಂಥದ್ದು. ಯಾಕೆ ಯಾವ ದೇಶದಲ್ಲಿ ಈ
ತರ ಇಷ್ಟೊಂದು ಧರ್ಮಗಳು, ಇಷ್ಟೊಂದು ಒಳ ಜಾತಿಗಳು, ಜಾತಿಗಳು ಜನ ಬದುಕ್ತಾ ಅನ್ನೋದು ಎಲ್ಲೂ ನಿಮ್ಗೆ ಸಿಗೋದಿಲ್ಲ. ಒಂದು ಮುಖ್ಯವಾದ ಒಂದು ಧರ್ಮದವರು ಬದುಕುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಒಂದು ಅನ್ನ ತಂಬಿರಾಗಿ ಯಾವುದೇ ರೀತಿಯ ಸಂಘರ್ಷಗಳಿಂದ ಬದುಕ್ತಿರೋದ್ರಿಂದ ಅದೇ ನಮ್ಮ ದೇಶದ ವೈಶಿಷ್ಟ್ಯ. ನಾವು ಅದನ್ನು ಬೆಂಬಲವಾಗಿ ನಿಲ್ಲಬೇಕು. ನಾವು ಎಲ್ಲರಿಗೂ ಈಗ ನಮ್ಮ ದೇಶದಲ್ಲಿ ಕಾಲು ಮಾಡೋದು ಬರೀ ಒಂದು ಜಾತಿಗೆ ಮಾಡಿ, ಒಂದು ಧರ್ಮಕ್ಕೆ ಮಾಡಿ ಕೊಡುವಂಥ ಒಂದು ನೀತಿ ಏನಂದ್ರೆ ಎಲ್ಲರಿಗೂ ಹಂಚುವಂಥ ಮನಸ್ಥಿತಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲರೂ ಕೂಡ ಅವರವ್ರ ಜೀವನವನ್ನು ಕಂಡುಕೊಳ್ಬೇಕು, ಅವ್ರ ಜೀವನವನ್ನು ಮಾಡಬೇಕಾದಂಥ ಇದರಲ್ಲಿ ನಾವು ಯಾಕೆ ಒಂದು ಜಾತಿಗೆ ಮಾಡಿ ನೋಡಿ ಬಾಬಾ ಸಾಹೇಬರು ಮಾಡಿದ್ದಾರೆ. ಯಾರು ಅಲ್ಪಸಂಖ್ಯೆ ಅಂತ ಹೇಳ್ತಾರೆ ಅವರಿಗೆ ಬೆನ್ನೆಲುಬಾಗಿ ನೀವು ಬಹುಸಂಖ್ಯೆ ಅಂದರೆ ಅವ್ರಿಗೆ ರಕ್ಷಣೆಯನ್ನು ಕೊಡಿ, ಅವರು ಬೆಳೆಯುವಂಥದ್ದಕ್ಕೆ ತಾವು ಕೈ ಜೋಡಿಸಿ ಅಂತ ಹೇಳುವಂಥದ್ದು. ನಾವು ತಾವು ಒಳಗಾಡಿ ಅವ್ರನ್ನ ಈ ದೇಶದಿಂದ ಓಡಿಸಿ ಅಂತ ಯಾರು ಹೇಳಿಲ್ಲ. ಸಂವಿಧಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟಿರೋಂಥದ್ದು. ಬಹುಸಂಖ್ಯಾತರು ಅವ್ರಿಗೆ ರಕ್ಷಣೆ ನೀಡುವಂಥ ಕೆಲಸ ಆಗಬೇಕು. ಅದನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿರೋಂಥದ್ದು. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳಿಗೆ ತಕ್ಕಂಥ ಕೆಲಸ ಮಾಡುವಂಥ ಪಕ್ಷ. ತಾವೇ ನೋಡಿದ್ದೀರಿ ಎಷ್ಟೊಂದು ಜನ ಚುನಾವಣೆಗೆ ಸ್ಪರ್ಧೆ ಮಾಡಿರೋಂಥವ್ರು 400 ಪ್ಲಸ್ ಕೊಡಿ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅನ್ನೋ ಮಾತುಗಳು ಅವ್ರ ಮೇಲೆ ಬರ್ತದೆ. ಸದ್ಯ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಅರ್ಥೇನು? ಇದ ನಾವು ಧರ್ಮ ಧರ್ಮಗಳ ಬಗ್ಗೆ ಕೊಟ್ಟಿರುವಂಥ ಕಾನೂನುಬದ್ಧವಾಗಿ ಇರುವಂಥ ಎಲ್ಲ ಕಾನೂನು ತೆರೆದು ಗುಲಾಮಗಿರಿಗೆ ತೆರಳ್ತೀವಿ ನಮ್ಮ ಉದ್ದೇಶ. ನಮ್ಮ ದೇಶ ಯಾವತ್ತಿದ್ರು ನಿವೃತ್ತಿಯಾಗಿ ಅಂತ ಹೇಳಿದ್ದಾರೆ ಸಕ್ರಿಯ ಸಕ್ರಿಯ. ಆದರೆ ಅವ್ರು ಬೆಂಬಲಿಗರು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ರೆ ಅದೆಲ್ಲೋ ಒಂದು ಕಡೆ ಪ್ರಸಾದ್ ಅವರ ಆಶೀರ್ವಾದ ಇದೆ ಅಂತಲೇ ಅನಿಸ್ತದೆ. ಯಾಕಂದ್ರೆ ಬೆಂಬಲಿಗರು ಅವರ ಅನುಮತಿ ಇಲ್ಲದೆ ಯಾವುದೇ ಕೂಡ ನಿರ್ಧಾರ ತಗೊಳ್ಳೋದಿಲ್ಲ. ಅವರು ಕೂಡ ಎಲ್ಲೋ ಒಂದು ಕಡೆ ಆ ಬೆಂಬಲಿಗರಿಗೆ ಸೂಚಿಸಿರ್ಬೋದು. ಅದರಿಂದ ಅವ್ರು ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷನ ತಮ್ಮವರು ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಪಕ್ಷ ನಾಶಪಡಿದ್ದಾರೆ. ಅದರಿಂದ ಅವ್ರ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾರೆ. ಸರ್, ಸುನೀಲ್ ಬೋಸ್ ಅವರು ಜನಸಾಮಾನ್ಯರಿಗೆ ಸಿಗೋದಿಲ್ಲ, ಈಗಲೇ ಫೋನ್ ಮಾಡಿದ ಜನಕ್ಕೆ ಕ್ಷೇತ್ರ ನೋಡಿ. ನಾನು 18 ವರ್ಷ ನರಸೀಪುರ ಕ್ಷೇತ್ರ ನೋಡ್ಬೇಕಾಗುತ್ತೆ ಇಷ್ಟವಾಗಿ. ನಾನು ಜನಸಾಮಾನ್ಯರಿಗೆ ಸಿಗ್ಲಿಲ್ಲ, ನಾನು ಅವ್ರಿಗೆ ಸಹಾಯ ಮಾಡಲಿಲ್ಲ. ನಮ್ಮ ತಂದೆಯವರು ಅವ್ರು 3 ಸಲ ಕೇಳಿಸ್ತಾ ಇದ್ದಾರೆ ಹೇಗೆ ಉಸ್ತುವಾರಿ ಮಾಡ್ತಿದ್ದರು ಅಂತ. ನಮ್ಮ ತಂದೆಯವರು ಮಂತ್ರಿಗಳಾಗಿ ರಾಜ್ಯ ಮಟ್ಟದಲ್ಲಿ ಬ್ಯುಸಿ ಆಗಿರ್ತಿದ್ದ ಇಡೀ ನರಸೀಪುರ ಕ್ಷೇತ್ರದ ಎಲ್ಲ ಎಲ್ಲರಿಗೂ ಬೆಂಬಲ ಕೊಟ್ಟು ಜೊತೆ ಒಡನಾಟ ಇಟ್ಕೊಂಡು ಬಂದಂತ ನಾನು ಆ ಬೆಂಬಲ ಒಡನಾಟ ಜೊತೆ ಅವ್ರಿಗೆ ಸಹಕಾರ ಮಾಡಿದ ಜನ ಅವ್ರ ಜೊತೆ ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಮಾತ್ರ ನಮ್ಮನ್ನ ಮತ್ತೆ ಮತ್ತೆ ಆಯ್ಕೆ ಮಾಡುವಂಥದ್ದು. ಆದ್ರಿಂದ ಇದು ನೋಡಿ ಆಗದಿದ್ದವರು ಸಿಗಲ್ಲ ಮತ್ತೊಂದು ಹೇಳಿಬೋದು. ನಾನು ಯಾವಾಗ ಕೂಡ ಜನಗಳ ಮುಂದೆ ಇದ್ದಂತವನು. ಅದಕ್ಕಾಗಿ ಅವರು ನಾನು ಹೊಸದಾಗಿ ಎಂಟ್ರಿ ಬಂದ್ಬಿಡಂಥದ್ದು 4 ಚುನಾವಣೆ ಎದುರಿಸಿ 3 ಸಲ ಗೆದ್ದು 2 ಸಲ ಮಂತ್ರಿ ಆಗಿರುವಂಥದ್ದು. ಇದು ಜನಗಳು ಅವರ ತಪ್ಪು ಗ್ರಹಿಕೆಯಿಂದ ಅಪಪ್ರಚಾರಕ್ಕೆ ಮಾಡುವಂಥದ್ದು. ನಾನು ಯಾವತ್ತೂ ಕೂಡ ಒಬ್ಬ ರಾಜಕೀಯ ಮುಖಂಡಾಗಿ ಜನಗಳ ಮಧ್ಯೆ ಇದ್ದು ನಮ್ಮ ಒಡನಾಟ ಇಟ್ಟರೆ ಅವರು ನಮಗೂ ಕೂಡ ಒಳ್ಳೆ ರಾಜಕಾರಣಿಗೆ ಅದು ಯಾವತ್ತು ಕೂಡ ಜನಗಳ ಮಧ್ಯೆ ಬೆಳೆದ್ರೆ ಅವ್ರಿಗೂ ಕೂಡ ಉತ್ತಮ ಭವಿಷ್ಯ ಸಿಗುತ್ತೆ. ಅದು ಆಗದೇವ್ರು ಮಾಡೋ ತಪ್ಪು ಕೊಡಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ.